ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಗಣೇಶ ಮೂರ್ತಿ ವಿಸರ್ಜನೆ 21 ದಿನಗಳವರೆಗೆ ಕಾಲಾವಕಾಶ ನೀಡುವಂತೆ ನಗರದ ಹಿಂದೂ ಮಹಾಸಭಾ ಗಣಪತಿ ಸೇವಾ ಸಮಿತಿಯವರು ಲಕ್ಷ್ಮೇಶ್ವರ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿಂದೂ ಮಹಾಸಭಾ ಗಣಪತಿ ಮಂಡಳಿಯ ಅಧ್ಯಕ್ಷರಾದ ಫಕ್ಕೀರೇಶ್ ಅಣ್ಣಿಗೇರಿ ಅವರು, ಪ್ರತಿಷ್ಠಾಪನೆಗೊಂಡ ಗಣೇಶ ಮೂರ್ತಿಯು ಪ್ರತಿ ವರ್ಷದಂತೆ ಈ ಬಾರಿಯೂ 21ನೇ ದಿನದ ಬಳಿಕ ವಿಸರ್ಜನೆ ಮಾಡುತ್ತೇವೆ. ಈಗಾಗಲೇ ಪಕ್ಕದ ಜಿಲ್ಲೆಗಳಿಗೆ ಅನುಮತಿ ನೀಡಿದಂತೆ ನಮಗೂ ಸಹ ಕಾಲಾವಕಾಶವನ್ನು ನೀಡಬೇಕು. ಸರ್ಕಾರದ ಕೋವಿಡ್ ನಿಯಮಗಳನ್ನು ಪಾಲಿಸಿಕೊಂಡು ಗಣೇಶನ ವಿಸರ್ಜನೆ ಮಾಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಬಸವರಾಜ್ ಚಕ್ರಸಾಲಿ, ಉಪಾಧ್ಯಕ್ಷರು ಪ್ರಕಾಶ್ ಮಾದನೂರ್, ಈರಣ್ಣ ಸಿಗಲಿ, ಪ್ರವೀಣ್ ಆಚಾರಿ ಮುಂತಾದವರು ಉಪಸ್ಥಿತರಿದ್ದರು. ಮುಸ್ತಾಕ್ ಅಲಿ ಕುದರಿ, ಜೆಕೆ ನ್ಯೂಸ್ ಕನ್ನಡ, ಗದಗ್. ಕೊಟ್ಟಿರುವುದರಿಂದ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳೋದು ಇಷ್ಟೇ. 19 ದಿವಸ ಒಂದು ಗಣಪತಿ ಕಳಿಸ್ಲಿಕ್ಕೆ ನೀವು ಅನುಕೂಲ ಮಾಡಿಕೊಡ್ರಿ. ಕೋವಿಡ್ ನಿಮ್ಮ ಪ್ರಕಾರ ನಾವು ನಡೆದುಕೊಳ್ತೇವೆ. ಯಾವುದೇ ಕೋವಿಡ್ ನಿಮ್ಮ ಮೀರಿ ನಾವು ಏನು ಮಾಡೋದಿಲ್ಲ. ಸರ್ಕಾರ ಆದೇಶ ಬೆಲೆ ಬಾಸ್ತೀವಿ. ಬೇರೆ ಜಿಲ್ಲೆಯಲ್ಲಿ ಕೊಟ್ಟಿರುವುದರಿಂದ ನಮ್ಮ ಒಂದು ಲಕ್ಷ್ಮೇಶ್ವರದಲ್ಲಿ 19 ದಿವಸ ಒಂದು ಅನುಮತಿ ಕೊಡಬೇಕೆಂದು ಒಂದು ನಮ್ಮಲ್ಲಿ ಎಲ್ಲ ಲಕ್ಷ್ಮೇಶ್ವರದ ಹಿಂದೂ ಮಹಾಸಭಾ ಗಣಪತಿ ನಮ್ಮಲ್ಲಿ ಕೇಳ್ಕೊತಾರೆ. ಹಿಂದೂ ಮಹಾಸಭಾ ಗಣಪತಿ ಲಕ್ಷ್ಮೇಶ್ವರ ಪ್ರತಿ ವರ್ಷದಂತೆ 19 ದಿವಸಕ್ಕೆ ಗಣಪತಿ ಕಳಿಸುವಂಥ ಒಂದು ಪರಂಪರೆಯನ್ನು ಹಿರಿಯರು ಮತ್ತು ಯುವಕ ಮಿತ್ರರು ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಒಂದು ಕೋವಿಡ್ ಇರುವುದರಿಂದ ಸರ್ಕಾರ ಒಂದು 5ನೇ ದಿನ ಅಂತೇಳಿ ಮತ್ತು 9 ದಿನವರೆಗೂ ಆದೇಶ ಮಾಡಿತು. ನಾವು ಸಹಿತ ಏನು ಸರ್ಕಾರದ ಕೋವಿಡ್ ನಿಯಮವನ್ನು ಪಾಲಿಸ್ಕೊಳ್ತಾ ಬಂದಿದ್ದೇವೆ. ಬೇರೆ ಜಿಲ್ಲೆಯಲ್ಲಿ 21 ದಿವಸ ಅನುಮತಿ ಕೊಟ್ಟಿರುವುದರಿಂದ ನಮಗೂ ಸಹಿತ ಲಕ್ಷ್ಮೇಶ್ವರದಲ್ಲಿ 19 ದಿವಸ ಗಣಪತಿ ಕಳಿಸ್ಲಿಕ್ಕೆ ಒಂದು ಅನುಮತಿ ಕೊಡಬೇಕಂತ ನಾವು ಶಾಂತಿ ರೀತಿಯವಾಗಿ ಒಂದು ತಹಸೀಲ್ದಾರ್ ಮುಖಾಂತರ ಡಿ ಸಿ ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ. ಏನಾದರೂ ತಾವು ಈ ಮನವಿಯನ್ನು ಏನಾದರೂ ಸ್ವೀಕಾರ ಮಾಡಲಿಲ್ಲ ಅಂದರೆ ಯುವಕರ ಒಂದು ಒಗ್ಗಟ್ಟು ಏನಿದೆ 19 ದಿವಸ ಮಾತ್ರ, 19 ದಿನ ನಂತರ ನಾವು ಕಳಿಸೋದಲ್ಲ, 19 ಒಳಗೂ ಕಳಿಸೋಂಗಿಲ್ಲ. ಯಾವುದೇ ಕಾರಣಕ್ಕೂ ಸಹಿತ ನಾವು 19 ದಿವಸಕ್ಕೆ ಕಳಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಇದಕ್ಕೆ ಸರ್ಕಾರ ಏನಾದರೂ ತೆಗೆದುಕೊಂಡ್ರೂ ಸಹಿತ ಅದಕ್ಕೆ ನಾವು ಅನುಭವಿಸೋದಕ್ಕೆ ರೆಡಿ ಇದೆ.